ಜಿ ಡಿ ಪಿ ಜಾಸ್ತಿ ಆಗಿದೆ ಅಂತ ಹೇಳ್ತೀರಿ. ಅದರಿಂದ ಮನೆ ಅಧ್ಯಕ್ಷರೇ, ಇವ್ರ ಕಾಲದಲ್ಲಿ ಅಭಿವೃದ್ಧಿನೂ ಆಗಿಲ್ಲ, ಈ ಮಣಿಸಿರ್ತಕ್ಕಂಥ ಬಜೆಟ್ ಕೂಡ ಜನಪರವಾಗಿಲ್ಲ, ಅಭಿವೃದ್ಧಿ ಪರವಾಗಿರ್ತಕ್ಕಂಥದ್ದಲ್ಲ. ಅದರಿಂದ ಇವರು ರಾಜ್ಯನ ಸಾಲದ ಸುಳಿಗೆ ಸಿಕ್ಕಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸಾಲ ಇನ್ನೂ ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ, ಬಡ್ಡಿ ಕಟ್ಟೋದು ಹೆಚ್ಚಾಗ್ತಾ ಇರ್ತದೆ. ಹಾಗಾಗಿ ಇವರು ರಾಜ್ಯವನ್ನು ಕೆಟ್ಟ ಪರಿಸ್ಥಿತಿಗೆ ತಗೊಂಡು ಉದ್ದಾರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಾಲದ ಸುಳಿಯನ್ನು ಕೇಂದ್ರ ಸರ್ಕಾರ ಇವರಿಗೆ ಅನ್ಯಾಯ ಮಾಡ್ತಾ ಇದೆ. ಡಬಲ್ ಇಂಜಿನ್ ಸರ್ಕಾರ, ಡಬಲ್ ಇಂಜಿನ್, ಅದಕ್ಕೆ ಇದು ಸುಳಿ ಪ್ರಾರಂಭ ಮಾಡಿದೆ. ನೀವು ಇದು ಡಬಲ್ ಸರ್ಕಾರ ನಿರ್ವಹಣೆ ಮಾಡಿದ್ರೆ ಸಂಕಷ್ಟ ಬರ್ತದೆ. ಸಾಲ ಮಾಡಿ ಕಾರ್ಯಕ್ರಮ ಅದರಿಂದ ಈ ವರ್ಷ ಮಾಡ್ತೀವಿ ಕೊಟ್ಟಿದ್ದು ನೀವು ನೀವು ಕಾಂಗ್ರೆಸ್ ಶ್ರೀರಾಮುಲು 7% ಮಾಡ್ತೀವಿ ಅಂತ ಹೇಳಿ 7.5% ಎಷ್ಟಿ ಕೊಡ್ತೀವಿ ಅಂದ್ಬಿಟ್ಟು ಕೊಡಕ್ ಆಗ್ಲಿಲ್ಲ. ಇವತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ತೀವ್ರವಾಗಿ ವಿರೋಧ ಮಾಡ್ತೀವಿ. ಇದು ಜನ ವಿರೋಧಿಯಾದಂತ ಬಜೆಟ್, ಇದು ಜನಪ್ರಿಯವಾಗಿರುವ ವಿರೋಧ ಇದೆ. ಇದನ್ನ ವಿರೋಧ ಮಾಡಿ ವಾಕೌಟ್ ಮಾಡ್ತೀವಿ. ಕಾಂಗ್ರೆಸ್ ಸರ್ವನಾಶ ಆಗಿದ ದೇಶ, ಕಾಂಗ್ರೆಸ್ ಸರ್ವನಾಶ ಆಗಿದ ಮಾನ್ಯ ಸಭಾಧ್ಯಕ್ಷರೇ. ಅಧ್ಯಕ್ಷ, ಈ ಬಜೆಟ್ ಬಗ್ಗೆ ಚರ್ಚೆ ಮಾಡಂದ್ರೆ ಅವ್ರು ಮಾಡಲ್ಲ. ಈ ಅಲ್ಲ, ಒಂದ್ ನಿಮಿಷ ಈ ಬಜೆಟ್ ಬಗ್ಗೆ ಈ ಸನ್ಮಾನ್ಯ ಅಧ್ಯಕ್ಷರೇ, ಈ ಬಜೆಟ್ಗೆ ಕೊಟ್ಟು ಹೋದ್ರು ಅವರು ಈ ಬಜೆಟ್ ಬಗ್ಗೆ ಅವ್ರು ಚರ್ಚೆ ಮಾಡಲ್ಲ. ನಾವು ಕೊಟ್ಟಿರುವಂತ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಮಾಡಲ್ಲ. ಅವರು ತಮ್ಮ ಹಿಂದಿನ ಬಜೆಟ್ಗಳ ಬಗ್ಗೆ ಚರ್ಚೆ ಮಾಡ್ತಾರೆ. 2013, 2014, 2015 ಅದು ಆಗಿ ಸಮ್ಮಿಶ್ರ ಸರ್ಕಾರ ಬಂದು ಕೋವಿಡ್ ಆಗಿ ಇವತ್ತಿನ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಕೇಳಾಗ್ತಾ ಇರಲಿಲ್ಲ. ಅವ್ರಿಗೆ ಗೊತ್ತಿದೆ ಕೋವಿಡ್ನಲ್ಲಿ ಏನೇನೆಲ್ಲ ಆಗಿದೆ ಗೊತ್ತಿದೆ. ಆದರೂ ಕೂಡ ಸತ್ಯವನ್ನು ಕೇಳಾಗ್ತಾ ಇರಲಿಲ್ಲ, ಸತ್ಯವನ್ನು ಮಾತಾಡಕ್ತಾ ಇರಲಿಲ್ಲ. ಮತ್ತು ಇನ್ನೊಂದು ಕಡೆ ಕೇಂದ್ರದ ಬಗ್ಗೆ, ಕೇಂದ್ರ ಬಜೆಟ್ ಬಗ್ಗೆ ಚರ್ಚೆ ಮಾಡ್ತಾರೆ. ಬಾರಪ್ಪ, ಇಲ್ಲಿ ಸ್ಟೇಟ್ ಬಜೆಟ್ಗಳನ್ನು ನಾವೆಲ್ಲರೂ ಸೇರಿ ಚರ್ಚೆ ಮಾಡೋಣ ಅಂತಂದರೆ ಒಂದು ಕಡೆ ಕೇಂದ್ರ ಬಜೆಟ್ ಚರ್ಚೆ ಮಾಡ್ತಾರೆ, ಇನ್ನೊಂದು ಹಿಂದಿನ ಬಜೆಟ್ಗಳು ಚರ್ಚೆ ಮಾಡ್ತಾರೆ. ವಿತ್ತಂಡ ವಾದ ಮಾಡ್ತಾರೆ, ವಿತ್ತಂಡ ವಾದ ಮಾಡ್ತಾರೆ. ಫಿಗರ್ಸನ್ನು ಯಾವುದ್ಯಾವುದಕ್ಕೂ ಇನ್ನೇನು ಸುಮ್ಮನೆ ವಿತ್ತಂಡ ವಾದ ಮಾಡಿ ಕನ್ಫ್ಯೂಸ್ ಮಾಡೋಕೆ ನೋಡ್ತಾರೆ, ನಿಜವಾಗಿ ಕನ್ಫ್ಯೂಸ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ ನಮ್ಮ ಬಜೆಟ್ ನಿಜವಾದಂಥದ್ದನ್ನು ಜನಕ್ಕೆ ಗೊತ್ತಾಗ್ತದೆ. ಜನಕ್ಕೆ ನಾವು ಕಾರ್ಯಕ್ರಮವನ್ನು ಕೊಟ್ಟು ತಲುಪಿಸಿದಾಗ ಇದು ಜನಪರವಾಗಿರುವಂಥ ಬಜೆಟನ್ನು ನಾವು ನಿರೂಪಿಸ್ತೇವೆ. ಇದು ಜನಪರವಾಗಿರುವಂಥ ಬಜೆಟ್ಟು, ಜನರಿಗೆ ಭವಿಷ್ಯವನ್ನು, ಬದುಕನ್ನು ಭರವಸೆ ಕೊಡುವಂಥ ಬಜೆಟ್ಟು. ನಾವೇನು 3 E's ಹೇಳಿದ್ದೇವೆ, ಎಜುಕೇಷನ್, ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಂಪವರ್ಮೆಂಟ್, ಅದನ್ನು ಮಾಡೇ ತೀರ್ತೇವೆ. ಅದಕ್ಕೆ ಅವರು ನಿಂತು ನೋಡಬೇಕಾಗತ್ತೆ ಅಷ್ಟೇ. ಅದನ್ನು ಮಾಡಿ, ಸಾಧನೆಯನ್ನು ಮಾಡಿ ಜನರ ವಿಶ್ವಾಸವನ್ನು ಗಳಿಸ್ತೇವೆ. ಇದು ಜನರಲ್ಲಿ ವಿಶ್ವಾಸವನ್ನು ಗಳಿಸುವಂಥ ಮತ್ತು ಜನರಿಗೆ ವಿಶ್ವಾಸವನ್ನು ಕೊಡುವಂಥ ಒಂದು ಆತ್ಮಸ್ಥೈರ್ಯ, ಆತ್ಮನಿರ್ಭರವಾಗಿರುವಂಥ ಬಜೆಟ್ಟು, ಜನಸಾಮಾನ್ಯರಿಗಾಗಿರುವಂಥ ಬಜೆಟ್ಟು ಅಂತ ಹೇಳಕ್ಕಿತ್ತು. ಓಕೆ, 2022-23 ಸಾಲಿನ ಆಯವ್ಯಯ ಅಂದಾಜುಗಳ ಮೇಲೆ ನಡೆದ ಸಾಮಾನ್ಯ ಚರ್ಚೆ ಇಲ್ಲಿಗೆ, ಸರ್ಕಾರದ ಉತ್ತರ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಈಗ 2022-23